ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್. ಬೆಳಿಗ್ಗೆ ಟಿಫನಿಗೆ ರೆಡಿ ಮಾಡ್ತಾ ಇದ್ದೆ, ರೊಟ್ಟಿ ಮತ್ತು ಬೀಟ್ರೋಟ್ ಗೊಜ್ಜು ಮಾಡೋಣ ಅಂತೇಳಿ. ಬೀಟ್ರೋಟ್ನ ಸಣ್ಣ ಕಟ್ ಮಾಡಿಕೊಂಡು ಗ್ರೇವಿ ಮಾಡಿದಾಗ, ಅಂದರೆ ಕಡಿಮೆ ಇದ್ದಾಗ ಬೀಟ್ರೋಟು ನಾನು ಈ ರೀತಿ ಮಾಡ್ತೀನಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಗ್ರೇವಿ ಥರ ಮಾಡಿದ್ರೆ ಅಂತ. ಜಾಸ್ತಿ ಇದ್ದಾಗ ತುರಿದ್ಬಿಟ್ಟು ಪಲ್ಯ ಮಾಡ್ತೀನಿ. ಎರಡೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳೂ ಇಷ್ಟಪಟ್ಟು ತಿಂದರೆ ಇನ್ನೂ ಖುಷಿಯಾಗುತ್ತೆ. ಯಾಕಂದರೆ ಹೆಲ್ದಿ ಫುಡ್ ಏನೇನು ಇರುತ್ತೆ, ತರಕಾರಿಗಳು ಅವೆಲ್ಲನೂ ಇಷ್ಟಪಟ್ಟು ಮಕ್ಕಳು ತಿಂದ್ಬಿಟ್ರೆ ಅದಕ್ಕಿಂತ ಖುಷಿ ಬೇರೆ ಇನ್ನೇನು ಇರುತ್ತಲ್ವ. ಸೊ ನಾನು ಬೀಟ್ರೋಟ್ ಗೊಜ್ಜಿಗೆ ಇವತ್ತು ಸ್ವಲ್ಪ ಇದ್ಕದ ಬೆಳೆ ಕೂಡ ಹಾಕ್ತಾಯಿದ್ದೀನಿ, ಸ್ವಲ್ಪನೇ, ಅದು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಇದ್ಕದ ಬೆಳೆ ಹಾಕಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಬೀಟ್ರೋಟ್ನು ಕೂಡ ಹಾಕಿ ಎಣ್ಣೆಲಿ ಹುರಿದು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಒಂದು ಸ್ಪೂನು, ಸಾಂಬಾರು ಪುಡಿ ಒಂದು ಸ್ಪೂನ್, ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಏನೂ ಬಳಸಲ್ಲ ನಾನು, ತುಂಬ ಮಸಾಲೆ ಮಸಾಲೆ ಅನಿಸುತ್ತೆ ಅಂಥೇಳಿ ಶುಂಠಿ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಆ ಮಸಾಲೆನ ಇದಕ್ಕೆ ಹಾಕಿ ಉಪ್ಪು ಹಾಕಿ ಗೊಜ್ಜು ಥರ, ತುಂಬ ನೀರು ಥರ ಅಲ್ಲ, ತುಂಬ ಗಟ್ಟಿಗೆ ಆಗೋ ಥರ, ಒಂದು ಗ್ರೇವಿ ಥರ ಆಗೋ ಥರ ಒಂದು 3 ವಿಷಿಲ್ ಬರಿಸ್ಬೇಕು, ಆವಾಗ ಗ್ರೇವಿ ರೆಡಿ ಆಗುತ್ತೆ. ಪೂರಿ ಜೊತೆ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗುತ್ತೆ. ಇಡ್ಲಿ ಜೊತೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಇಲ್ವೋ ಗೊತ್ತಿಲ್ಲ. ಇನ್ನು ಉಳಿದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಇದ್ಕದ ಬೇಳೆ ಇದ್ದಿದ್ದರಿಂದ ಹಾಕಿದ್ದೀನಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು. ಸೊ ಇದು ನನ್ನ ಬೆಳಗಿನ ಟಿಫಿನ್ ಕತೆ. ಟಿಫಿನ್ ಕೆಲಸ ಅರ್ಜೆಂಟ್ ಟಿಫಿನ್ ಮಾಡಿಕೊಟ್ಟಿದ್ದೀನಿ. ರೊಟ್ಟಿ ಕಲಸಿಟ್ಟಿದ್ದೀನಿ, ನಮಗೂ ಕೂಡ ಟಿಫನ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಇಟ್ಟಿದ್ದೀನಿ ಕೆಮ್ಮು. ಅದಕ್ಕೆ ಇಂದಿಲ್ಲಿ ಇದು ಏನು ಬೀಟ್ರೂಟ್ ಗೊಜ್ಜು. ಸಾಮಾನ್ಯವಾಗಿ ಹೇರ್ ಕಟ್ ಮಾಡ್ಸೋಕೆ ಹೋಗಬೇಕು, ಹೇರ್ ಕಟ್ ಮಾಡ್ಸೋಕೆ ಹೋಗಿ ಬಂದು ಅದಾದ್ಮೇಲೆ ಟಿಫನ್ ಮಾಡ್ತೀವಿ ನೋಡಿ. ಮನೆಯೆಲ್ಲ ಹಂಗಂಗೆ ಸಾಮಾನ್ಯ ಇದರ ಎತ್ತಿಡು ಅಂದಲ್ಲಮ್ಮ. ಸೊ ಇನ್ನೂ ಏನೋ ಕೆಲಸಗಳಾಗಿಲ್ಲ, ಇವಾಗ ಸಾಮಾನ್ಯದ ಪಿ ಟಿ ಎಮ್ ಬೇರೆ ಇದೆ. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಬಂದು, ಟೈಮ್ ಇವಾಗ 9 ಗಂಟೆ, ಹೇರ್ ಕಟ್ ಮಾಡಿಸಿ ಬಂದು ಟಿಫನ್ ಮಾಡಿ ಅದಾದ್ಮೇಲೆ ಸಮನ್ ಸ್ಕೂಲ್ ಹತ್ರ ಹೋಗ್ಬರ್ಬೇಕು, ಎಷ್ಟೊಂದು ಕೆಲಸ ಇದೆ ಇವತ್ತು. ಸೊ ಬನ್ನಿ, ಹಿಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹೇರ್ ಕಟ್ ಮಾಡಿಸಿದ್ದಾಯ್ತು, ಸಾಮಾನ್ಯ ಫುಲ್ ಮಿಂಚಿಂಗ್ ಹಾಯ್ ಮಾಡ್ಬಿಡ್ಕಂದ, ಫುಲ್ ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟವ್ರೆ. ಏ ಬಾಯ್ಗೆ ಹಾಕ್ಬಾರ್ದು, ಯಾಕೆ ಬಾಯ್ಗೆ ಹಾಕೋದು ಪಪ್ಪು? ಕಂದಮ್ಮ ಬಾ, ಕೈ ಹ್ಯಾಂಡ್ ವಾಶ್ ಮಾಡ್ಕೊ. ಏಕೆಮ್ಮ ಕಾಪಿ ರೈಟಿಂಗ್ ಕಾಪಿ ರೈಟ್ ಬರುತ್ತೆ ಅಂತ. ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ, ಅಕ್ಕಿ ರೊಟ್ಟಿ, ಬಳಿಯೋ ರೊಟ್ಟಿ. ಸೊ ದೋಸೆ ಹಂಗೆ ಇರುತ್ತೆ ಸ್ವಲ್ಪ ನೋಡೋದಕ್ಕೆ, ಆದರೆ ದೋಸೆ ಅಲ್ಲ ಇದು, ರೊಟ್ಟಿ. ಇನ್ನೊಂದು ಹಾಕ್ಬಿಟ್ಟು ಸಮಯ ಕೊಡಬೇಕು, ಟೈಮ್ ಆಗೋಗ್ತಿದೆ. ಆಲ್ರೆಡಿ 10:30, ನಾನು 9 ಗಂಟೆಲಿ ಹೋಗಿದ್ದು. ಸೌಂಡ್ ಕಮ್ಮಿ ಕೊಡಕಂದ. ಸೊ ನೋಡಿ ಹಿಂಗೆ ಬಳಿಯೋದು, ಬಳಿದ್ಬಿಟ್ಟು ಮೇಲೊಂದು ಪ್ಲೇಟ್ ಮುಚ್ಚಿದ್ರೆ ಆಯಿತು. ನಾನು ಹೇರ್ ಕಟ್ ಮಾಡ್ಸೋಕೆ ಹೋಗಿದ್ದು 9 ಗಂಟೆಯಲ್ಲಿ, ಬರೋಷ್ಟು ಬಂದು ಸ್ನಾನ ಮಾಡಿಸೋಷ್ಟು 10:30 ಆಗಿ ಹೋಯಿತು. 1 ಅವರ್ ಟೈಮ್ ಇದೆ, 1 ಅವರಲ್ಲಿ ನಾವು ರೆಡಿಯಾಗಿ ಹೋಗಬೇಕು. ಸಾಮಾನ್ಯವಾಗಿ ಅಷ್ಟಲ್ಲಿ ಟಿಫನ್ ಕೊಟ್ಬಿಡೋಣ. ಬೀಟ್ರೋಟ್ ಗೊಜ್ಜು ತಕ್ಕಂತ ನಾವು ಟಿಫಿನ್ ಮಾಡಿಕೊಂಡು ರೆಡಿಯಾಗಿ ಸ್ಕೂಲ್ ಹತ್ರ ಹೋಗಿ ಪಿ ಟಿ ಎಮ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 12:30 ಆಗೋಯ್ತು. ಹಾಗೆ ಕ್ರಿಸ್ಮಸ್ಸಲ್ಲಿ ಏನು ಡೆಕೋರೇಷನ್ ಮಾಡಿದ್ರು ಅದನ್ನು ತೆಗೆದಿರಲಿಲ್ಲ, ಚೆನ್ನಾಗಿತ್ತು. ನಾವು ಕ್ರಿಸ್ಮಸ್ ಟೈಮ್ನಲ್ಲಿ ಹೋಗಿರಲಿಲ್ಲ, ಸೊ ಇವಾಗ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಡೆಕೋರೇಷನ್ ಸ್ವಲ್ಪ ಎಲ್ಲ ಹಾಗೆ ಬಿಟ್ಟಿದ್ರು, ಇನ್ನೂ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇವಾಗ ವೆಲ್ಕಮ್ ಬ್ಯಾಕ್. ಮತ್ತು 2 ಗಂಟೆ ಆಗೋಗಿದೆ ಟೈಮು, ಇನ್ನು ಅಡುಗೆ ಕೂಡ ಮಾಡಿಲ್ಲ. ಏನಂದರೆ ಸಾಮಾನ್ಯವಾಗಿ ಸೋಮವಾರ ಒಂದು ಯೂಟಿ ಇತ್ತು, ಹಾಗಾಗಿ ಓದ್ಸೋಣ ಅಂತೇಳಿ ಕೂತ್ಕೊಂಡೆ. ಸೊ ಸಾಮಾನ್ಯಗೆ ಸೋಮವಾರ ಯೂಟಿ ಇತ್ತು, ಹಾಗಾಗಿ ಓದ್ಸೋಣ ಅಂತ ಕೂತ್ಕೊಂಡವಳು. ಟೈಮ್ ನೋಡಿದ್ರೆ 2 ಗಂಟೆ ಆಗೋಯ್ತು. ರೈಸ್ ಕೂಗಿಸಿಟ್ಟಿದ್ದೀನಿ, ಇವಾಗ ಎಗ್ ರೈಸ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಫಟಾಫಟ ಅಂತ ಬೇಗ ರೆಡಿ ಮಾಡ್ಬಿಡ್ತೀನಿ. ಹಾಗೆ 3 ಗಂಟೆಗೆ ಸಾಮಾನ್ಯಕ್ಕೆ ಅಬಾಕಸ್ ಕ್ಲಾಸ್ ಇದೆ, ಭಾನುವಾರ ಹೋಗ್ಬೇಕಿತ್ತು, ಬಟ್ ಇವಾಗ ಶನಿವಾರನೇ ಕಳಿಸ್ತಾ ಇದ್ದೀನಿ. ಯಾಕೆಂದರೆ ನಾಳೆ
ಆಯ್ಕೊಂಡಿದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಇದೆ ಕೋರ್ಮಂಗ್ಲ ಸ್ಟೇಡಿಯಂನಲ್ಲಿ, ಅಲ್ಲಿ ಕರ್ಕೊಂಡು ಹೋಗಬೇಕು ಬೆಳಗ್ಗೆ 9 ಗಂಟೆಗೆ. ಅದಕ್ಕೆ ನಾಳೆ ಬೆಳಿಗ್ಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಕೊಡ್ತೀವಿ ಆಯಿತು, ಆಲ್ಟರ್ನೇಟಿವ್ ಕ್ಲಾಸ್ ಅಂತ ಹೇಳಿದ್ರು ಅವ್ರ ಮ್ಯಾಮ್. ಹಂಗಾಗಿ ಇವತ್ತು ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಇದೇನು ಮಾಡಿಲ್ಲ, 2 ಗಂಟೆ ಆಗೋಯ್ತು. ಫಟ್ ಅಂತ ಬೇಗ ರೈಸ್ ಆಲ್ರೆಡಿ ಕುಕ್ಸ್ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿನೀರು ಇಟ್ಕೊಂಡೆ ಕುಡಿಯೋಣ ಅಂತ, ಕೆಮ್ಮಿದೆ ಅಂತ. ಸೊ ಬೇಗ ಫಟ್ ಅಂತ ಎಗ್ ರೈಸ್ ಮಾಡಿಬಿಟ್ಟು ಅವ್ನು ತಿನ್ನಿಸ್ಬಿಟ್ಟು ಕ್ಲಾಸಿಗೆ ಕರ್ಕೊಂಡೋಗ್ಬಿಡ್ಬೇಕು. ಬಂದ್ಮೇಲೆ ನೋಡೋಣ, ಬೇಗ ಒಂದು 4 ವರ್ಷ ಬಂದು ನಿದ್ದೆ ಮಾಡಿಸ್ತೀನಿ, ಇಲ್ಲ ಅದೇ ಇವತ್ತು ನಿದ್ದೆ ಕತೆ ಮುಗಿತಷ್ಟೇ. ಸೊ ಬನ್ನಿ, ಹೇಗೆ ವ್ಲಾಗ್ನ ಬೇಗ ಎಗ್ ರೈಸ್ ಏನಿಲ್ಲ, ಒಂದು ಈರುಳ್ಳಿ ಕಟ್ ಮಾಡಿಬಿಟ್ಟು, ಒಂದು ಟೊಮೊಟೊ ಹಾಕ್ಬಿಟ್ಟು ಬೇಗ ಮೊಟ್ಟೆ ಹಾಕ್ಬಿಟ್ಟು ರೈಸ್ ಮಾಡ್ಕೊಟ್ಬಿಡೋದು, ಇಲ್ಲ ಟೊಮೊಟೊ ಗೊಜ್ಜು ಬೇಕು ಅಂದರೆ ಅದು ಮಾಡ್ಕೊಡ್ತೀನಿ ಕೇಳಿಬಿಟ್ಟು. ಇಷ್ಟೊದು ಓದ್ಸೋದೆ ಆಗಿಬಿಟ್ಟು, ಸೊ ಬನ್ನಿ ಹೇಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಕಂಪ್ಲೀಟ್ ಡೇ ಕಂಪ್ಲೀಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಒಂದು ದಿನದಲ್ಲಿ ಅನ್ನೋದನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಅಡುಗೆ ಮಾಡೋದಿರ್ಬೋದು ಅಥವಾ ಹೊರಗಡೆ ಓಡಾಡೋದಿರ್ಬೋದು. ಸೊ ಹೇಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತೀನಿ ಅಥವಾ ಹೇಗೆ ನಡೆಯುತ್ತೆ ನನ್ನ ದಿನ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಬೆಳಿಗ್ಗೆ ಯಾವಾಗಲೂ ಟಿಫಿನ್ ಮಾಡಿದ್ಬೇಕಾದ್ರೇ ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊತೀನಿ. ನಾನು ರೆಗ್ಯುಲರಾಗಿ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ, ಕೆಲವೊಂದು ಸತಿ ನಾನು ಬೆಳಿಗ್ಗೆ ಅಡುಗೆ ಮಾಡೋಕ್ಕಾಗಿರಲ್ಲ, ಆವಾಗ ಅಂಥ ಟೈಮ್ನಲ್ಲಿ ಮಧ್ಯಾಹ್ನ ಈ ರೀತಿ ಏನಾದರೂ ಲೈಟಾಗಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಇನ್ನು ನೈಟ್ಗೆ ಮತ್ತೆ ಅಡುಗೆ ಮಾಡಲೇಬೇಕು, ಹಾಗಾಗಿ ಮಧ್ಯಾಹ್ನ ಏನಾದ್ರು ಲೈಟಾಗಿ ಮಾಡೋಣ ಅಂತೇಳಿ ಇವತ್ತು ನಾನು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಓದ್ಸೋದಕ್ಕಿಂತ ಮುಂಚೆನೇ ಎಗ್ ರೈಸ್ನ ಕೂಗ್ಸಿ ಇಟ್ಬಿಟ್ಟಿದೆ ತಣ್ಣಗಾಗಲಿ ಅಂತೇಳಿ. ಎಗ್ ರೈಸ್ನ ಸ್ವಲ್ಪ ಬಿಸಿ ಇರೋ ಅನ್ನಕ್ಕಿಂತ ತಣ್ಣಗಿರೋ ಅನ್ನದಲ್ಲಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತೇಳಿ. ಹಾಗೆ ಒಂದು ಬಾಣಲಿಯಲ್ಲಿ ಮೊಟ್ಟೆನ ಹುರಿದು ಎತ್ತಿಟ್ಕೊತಾಯಿದ್ದೀನಿ. ಆ ಮೊಟ್ಟೆ ಫ್ಲೇವರ್ ಹಾಗೆ ಉಳ್ಕೊಬೇಕು ಅಂದರೆ ಫಸ್ಟೇ ಹುರಿದು ಎತ್ತಿಟ್ಕೊಬೇಕು, ಇಲ್ಲಾಂದರೆ ನಾವು ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಜೊತೆಗೆ ಹಾಕಿದ್ರೆ ಅದು ಎಗ್ ಬುರ್ಜಿ ಥರ ಬಂದುಬಿಡುತ್ತೆ. ಹಾಗಾಗಿ ನಾನು ಮೊದಲೇ ಹುರಿದು ಎತ್ತಿಟ್ಕೊತೀನಿ. ಸೊ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ ಪೇಸ್ಟು, ಅದು ಟೊಮೊಟೊ ಇಷ್ಟು ಸೇರಿಸಿ ಅದಕ್ಕೆ ಸ್ವಲ್ಪ ಸ್ಪೈಸಿ ಪೌಡರ್ಗಳು, ಅಜ್ಜಿಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಈ ಮೂರೂ 1/4 ಸ್ಪೂನು ಸೇರಿಸಿ ಅದಕ್ಕೆ ಮೊಟ್ಟೆ ಏನು ಹುರಿದಿಟ್ಕೊಂಡಿದ್ವಿ, ಮೊಟ್ಟೆ ಹುರಿಬೇಕಾದ್ರೆ ನಾನು ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ಅಜ್ಜಿಕಾರದ ಪುಡಿ ಸೇರಿಸಿದೆ. ಅದನ್ನು ಇದಕ್ಕೆ ಸೇರಿಸಿ ಅನ್ನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೊ 2.5 ಅಷ್ಟು ಆಗೋಯಿತು ಅಡುಗೆ ಮಾಡೋಷ್ಟರಲ್ಲಿ, ಇನ್ನೊಂದು 1.5 ಗಂಟೆ ಇತ್ತು, ಯಾಕೆಂದರೆ 3 ಗಂಟೆಗೆ ಸಾಮಾನ್ಯನ ಕ್ಲಾಸಿಗೆ ಬಿಡಬೇಕಿತ್ತು. ಇವತ್ತು ಶನಿವಾರ ಕ್ಲಾಸ್ ಇರೋದಿಲ್ಲ ಯೂಶ್ವಲಿ, ಬಟ್ ಬೆಳಿಗ್ಗೆಗೆ ರಜಾ ಬೇಕಿತ್ತು, ಹಾಗಾಗಿ ಹಿಂದಿನ ದಿನ ಬಂದು ಅಟೆಂಡ್ ಮಾಡೋದಕ್ಕೆ ಕೇಳಿದರು. ಸೊ ಅವನ ಸಾಮಾನ್ಯ ಕ್ಲಾಸಿಗೆ ಬಿಟ್ಟು ಬಂದು ಸ್ವಲ್ಪ ಟಿ ವಿ ನೋಡಿ ಮತ್ತೆ ಹೋಗೋನ್ನ ಕರ್ಕೊಂಡು ಬಂದು ಮಲಗಿಸಿ, ಇವಾಗ ನಾನು ನೈಟ್ ಊಟಕ್ಕೆ ಇತ್ಕದ ಬೆಳೆ ಮೊಟ್ಟೆ ಹಾಕಿ ಸಾರು ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೀನಿ. ಒಂದು ಜಾರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು 1/2 ಟೊಮೊಟೊ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದು ಫುಲ್ ಟೊಮೊಟೊ ಜಾಸ್ತಿ ಆಗುತ್ತೆ, ತುಂಬ ದಪ್ಪ ಸೈಜ್ದು ಟೊಮೊಟೊ, ಹಾಗಾಗಿ 1/2 ಹಾಕಿದ್ದೀನಿ. ಇನ್ನು 1/2 ಒಗ್ಗರಣೆಗೆ ಹಾಕೋಣ ಅಂತೇಳಿ ಇಷ್ಟನ್ನು ರುಬ್ಕೋಬೇಕು. ಇದ್ರ ಜೊತೆಗೆ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಮೊಟ್ಟೆ ಸಾರು ಮಾಡಬೇಕಾದ್ರೂ ಕುಕ್ಕರ್ನಲ್ಲಿ ಮಾಡ್ತೀನಿ, ಯಾಕೆಂದರೆ ಮಸಾಲೆ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅಂದ್ಬಿಟ್ಟು. ಇವಾಗ ನಾವು ಚಿಕನ್ ಎಲ್ಲ ಮಾಡಿದಾಗ ಏನು ಮಾಡ್ತೀವಿ, ಚಿಕನ್ ಜೊತೆಗೆ ಮಸಾಲೆ ಹಾಕ್ಬಿಟ್ಟು ಕೂಗಿಸ್ತೀವಿ, ಅವಾಗ ಸರಿ ಹೋಗುತ್ತೆ. ಮೊಟ್ಟೆ ಸಾರಲ್ಲಿ ಹಂಗಾಗಲ್ವಲ್ಲ. ಸೊ ನಾನು ಹಂಗಾಗಿ ಪಾತ್ರೆಲಿ ಮಾಡಲ್ಲ, ಕುಕ್ಕರಲ್ಲಿ ಮಾಡಿಬಿಟ್ಟು ಒಂದು ವಿಶಿಲ್ ಬರೆಸ್ತೀನಿ, ಅವಾಗ ಅದು ತುಂಬ ಮಸಾಲೆ ಹಸಿ ಮಸಾಲೆ ಅಂತ ಅನ್ಸಲ್ಲ. ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಫ್ರೈ ಆಗಿದೆ ಅಂದಾಗ ಇದ್ಕದ ಬೆಳೆ ಹಾಕ್ತಾಯಿದ್ದೀನಿ. ನಾನು ಮೊಟ್ಟೆ ಸಾರು ಕೂಡ ಇದೇ ವಿಧಾನದಲ್ಲೇ ಮಾಡೋದು. ಇದ್ಕದ ಬೆಳೆ ಪ್ಲೇಸಲ್ಲಿ ನಾನು ತೊಗರಿಬೇಳೆನ ನೆನೆಸ್ಬಿಟ್ಟು ಹಾಕ್ತೀನಿ ಕೆಲವೊಂದು ಸತಿ, ಇಲ್ಲಾಂದರೆ ಬರೀ ಆಲೂಗಡ್ಡೆ ಕೂಡ ಹಾಕಿರ್ತೀನಿ. ಸೊ ಇವತ್ತು ಇದ್ಕದ ಬೆಳೆ ಇರೋದ್ರಿಂದ ಇದ್ಕದ ಬೆಳೆ ಸಾರನ್ನೇ ಮಾಡೋಣ ಅಂಥೇಳಿ ಮಾಡ್ತಿರೋದು. ಬೇಳೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕಿ ಎಣ್ಣೆಲಿ ಚೆನ್ನಾಗಿ ಹುರಿದು ಏನು ಮಸಾಲೆ ರುಬ್ಕೊಂಡಿರ್ತೀವಿ ಮಸಾಲನ ಹಾಕಿ ಒಂದು ವಿಶಿಲ್ ಬರೆಸ್ಕೊಂಡ್ರೆ ಸಾಕು, ಬೇಳೆ ಬೇಗ ಬೆಂದೋಗ್ಬಿಡುತ್ತೆ ಅಂತ. ನೀವು ಒಂದು ವಿಶಿಲ್ ಬರೆಸಿದ್ರೆ ಖಂಡಿತವಾಗ್ಲೂ ಬೇಯಲ್ಲ, ಅಂದರೆ ತುಂಬ ಕಲಸೋದಂಗೆ ಆಗಲ್ಲ. ಕೆಲವ್ರಿಗೆ ಹಂಗೆ ಅನಿಸುತ್ತೆ ಇದ್ಕದ ಬೆಳೆನ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಎಲ್ಲ ಕಲಸೋದಂಗೆ ಆಗ್ಬಿಡುತ್ತೆ ಅಂತ, ಬಟ್ ಆ ಥರ ಎಲ್ಲ ಏನೂ ಆಗಲ್ಲ. ಒಂದು ವಿಶಿಲ್ ಬರೆಸಿದ್ಮೇಲೆ ನೀವು ಕಂಪ್ಲೀಟ್ ತಣ್ಣಗಾಗೋರ್ಗೆ ಬಿಟ್ಟು ತೆಗೆದ್ರೂ ಕೂಡ ಏನೂ ತೊಂದರೆ ಇಲ್ಲ. ಇಫ್ ನಿಮ್ಗೆ ಆ ಥರ ಇಷ್ಟ ಆಗಲ್ಲ ಅಂದರೆ ನೀವು ಮಸಾಲನ ಹಾಕ್ಬಿಟ್ಟು ಹಂಗೆ ಪಾತ್ರೆ ಓಪನ್ ಇಟ್ಟು ಕಾಳು ಬೇಯೋರ್ಗೂ ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸಾಂಬಾರು ಕೂಡ ರೆಡಿ ಆದಮೇಲೆ ಅಷ್ಟೇ ಚೆನ್ನಾಗಿರುತ್ತೆ. ಈಗ ನಾನು ಒಂದು ವಿಶಿಲ್ ಬರೆಸಿ ತೆಗ್ದಿದ್ದೀನಿ. ಸಾಂಬಾರನ್ನ ಕುದಿಯೋಕೆ ಬಿಡಬೇಕು, ಸಣ್ಣ ಊರಿನಲ್ಲಿಟ್ಟು ಫುಲ್ ಸಿಮ್ಮಲ್ಲಿಟ್ಟು ಕುದಿಯೋಕೆ ಬಿಟ್ಟು ಅದಕ್ಕೆ ಮೊಟ್ಟೆ ಒಡೆದು ಹಾಕ್ತಿದ್ದೀನಿ. ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ಹಾಕ್ಕೋಬೋದು,
ನಾನು ಮೊಟ್ಟೆನ ಹಿಂಗೆ ಮೊಟ್ಟೆನ ಹೋಗಿದೆಯಾ ಇಲ್ವಾ ಅಂತ ನಾವು ಹಿಂಗೆ ಅಲ್ಲಾಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ಲೊಳೆ ಮೊಟ್ಟೆ ಇದೆಯಾ ಇಲ್ವಾ ಅಂಥೇಳಿ. ಸೊ ಅಂಗಡಿಲಿ ಸಿಗೋ ಮೊಟ್ಟೆ ಎಲ್ಲ ಅಷ್ಟು ಲೊಳೆ ಮೊಟ್ಟೆ ಇರೋದಿಲ್ಲ, ನೋಡಿನೇ ಕೊಟ್ಟಿರ್ತಾರೆ. ನೀವು ಒಂದು ಸತಿ ಚೆಕ್ ಮಾಡ್ಕೋಬೋದು, ಹಿಂಗೆ ಒಂದು ಸತಿ ಎರಡು ಮೂರು ಸತಿ ಶೇಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೊಟ್ಟೆ ಹೋಗಿದೆಯಾ ಇಲ್ವಾ ಅಂತೇಳಿ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಅದು ಚೆಕ್ ಮಾಡೋಕೆ ಗೊತ್ತಾಗಲ್ಲ ಅಂದರೆ ನೀವು ಒಂದು ಕಪ್ಪಲ್ಲಿ ಒಡೆದು ಹಾಕ್ಬಿಟ್ಟು ಹಾಕ್ಕೋಬೋದು. ಯಾಕೆಂದರೆ ಹೋಗ್ಬಿಟ್ಟಿದ್ರೆ ಏನೋ ಮೊಟ್ಟೆ ಏನಾದರೂ ಹಾಳಾಗಿದ್ರೆ ಇಡೀ ಸಾಂಬಾರು ಹಾಳಾಗ್ಬಿಡುತ್ತೆ. ಹಾಗಾಗಿ ಸೊ ಮೊಟ್ಟೆನ ಈ ಥರ ಹಾಕಿ ಸೌಟ್ ಹಾಕಬಾರ್ದು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು ಒಂದು 10 ನಿಮಿಷ ಬೇಯೋದಕ್ಕೆ. ಅದಾದಮೇಲೆ ನೀವು ಆಡಿಸಿದ್ರೆ ಆವಾಗ ಮೊಟ್ಟೆ ಹಾಗೆ ನಾವು ಹೆಂಗೆ ಬಿಟ್ಟಿರ್ತೀವಿ ಅದೇ ಥರ ಇರುತ್ತೆ ನೋಡಿ, ಈ ಥರನೇ ಇರುತ್ತೆ. ಸೊ ಚಪಾತಿ ಜೊತೆಗಂತೂ ಎಷ್ಟು ಚೆನ್ನಾಗಿತ್ತು ಅಂತೀರಾ. ಇವನು ಮುದ್ದೆ ಜೊತೆಗೋಸ್ಕರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಒಂದು ವಿಷಿಲ್ ಬರ್ಸಿರೋ ಅಂತ ಇದ್ಕದ ಬೆಳೆ ಸ್ವಲ್ಪನೂ ಏನು ಅಂದರೆ ಫುಲ್ ಬೆಂದೋಗಿರೋ ಥರ ಎಲ್ಲ ಏನೂ ಇಲ್ಲ, ಕರೆಕ್ಟ್ ಒಂದು ಹದದಲ್ಲಿ ಬೆಂದಿದೆ. ಸೊ ಇದು ನನ್ನ ಒಂದು ಲೈಫ್ ಸ್ಟೈಲ್, ಬೆಳಿಗ್ಗೆ ಅಡುಗೆ, ಮಧ್ಯಾಹ್ನ ಅಡುಗೆ, ಸಮನಿ ಕ್ಲಾಸು, ಸ್ಕೂಲು ಇದೆಲ್ಲನೂ ನೋಡ್ಕೊಳ್ಳೋದು. ನಾನು ಹೀಗೆ ನನ್ನ ಟೈಮ್ನ ಬ್ಯಾಲೆನ್ಸ್ ಮಾಡ್ತೀನಿ, ಹಾಗೆ ಈ ವ್ಲಾಗ್ನ ನಾನು ಎಂಡ್ ಕೂಡ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಹೊಸ ವ್ಲಾಗ್ ಜೊತೆ ವಾಪಸ್